ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಬಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಇಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ದೊರೆಯಲಿವೆ ಮೈಕ್ರೋ ಟಚ್ ಕಂಪ್ಯೂಟರ್ಸ್ ಹಾರ್ಡ್ ಡಿಸ್ಕ್ ಸಿಪಿಯು ಮದರ್ ಬೋರ್ಡ್ ರ್ಯಾಮ್ ಕೀಬೋರ್ಡ್ ಮೌಸ್ ಸ್ಪೀಕರ್ಸ್ ಯುಪಿಎಸ್ ಕ್ಯಾಬಿನೆಟ್ ವೆಬ್ ಕ್ಯಾಮರಾ ಪೆನ್ ಡ್ರೈವ್ ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್ ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ ಎಚ್ಪಿ ಎಪ್ಸಾನ್ ಕೆನಾನ್ ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16 ಕೆಳಮಹಡಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಐವನ್ ಶಾಹಿ ಕಲಬುರಗಿ ಸೆಲ್ ನಂಬರ್ 9448066586 Center. Quality care rewind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496
8255555 08472251555. ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಾಲ ಮಾಡಿ ತೋಟದಲ್ಲಿ ಬೆಳೆದ ಬಾಳೆಹಣ್ಣಿಗೆ ಸಿಗದ ಲಾಭ, ಮಣ್ಣು ಪಾಲಾದ ಬಾಳೆಹಣ್ಣು, ನಷ್ಟದಿಂದ ಕೆಂಗಟ್ಟ ರೈತನ ನೋವಿಗೆ ಸಿಗದ ಮುಲಾಮು. ಕಲಬುರಗಿ ನಗರದ ಶಹಬಜಾರ್ ನಾಕದಲ್ಲಿ ಬಿಗುವಿನ ವಾತಾವರಣ, ಅಂಬಿಗರ ಚೌಡಯ್ಯ ಶ್ರೀರಾಮನ ಭಾವಚಿತ್ರವಿಟ್ಟು ಪೂಜೆ ಮಾಡಲು ಎರಡು ಸಮುದಾಯಗಳ ನಡುವೆ ತಾರಕಕ್ಕೇರಿದ ಜಗಳ, ಸ್ಥಳದಲ್ಲಿ 244 ಸೆಕ್ಷನ್ ನಿಷೇಧಾಜ್ಞೆ ಜಾರಿ. ಈಗ ವಾರ್ತೆಗಳ ವಿವರ. ಸಾಲ ಸೋಲ ಮಾಡಿ ತೋಟ ಮಾಡಿ ಚಿನ್ನದಂತ ತೋಟದಲ್ಲಿ ಬಾಳೆಹಣ್ಣು ಬೆಳೆದಿದ್ದ ರೈತನ ಬಾಳು ಇನ್ನೇನು ಹಸನಾಗಿ ಬಾಳೆಯಿಂದಲೇ ಕೈತುಂಬ ಹಣ ಬರುತ್ತೆ ಅಂತ ನಂಬಿಕೊಂಡಿದ್ದ ರೈತನಿಗೆ ಬರೀ ನಷ್ಟ. ಬೆಳೆದಿರೋ ಬೆಳೆಗೆ ಲಾಭ ಕಾಣದ ರೈತ ತಾನೇ ಕೈಯಾರೆ ಬೆಳೆದ ಬಾಳೆಹಣ್ಣನ್ನು ಮಣ್ಣು ಪಾಳು ಮಾಡಿ ತಲೆ ಮೇಲೆ ಕೈ ಹೊತ್ತು ಕೊಡುವಂತಾಗಿದೆ ರೈತನ ಬಾಳು. ಎಲ್ಲಿ ನೋಡಿದರೂ ಹಚ್ಚ ಹಸಿರಿನ ಶಾಲು ಹೊದ್ದಿಕೊಂಡಂತೆ ಕಾಣುವ ಬಾಳೆ ತೋಟ. ಈ ತೋಟ ನೋಡಿದರೆ ಬಾಳೆ ಬೆಳೆದ ರೈತ ಬಂಪರ್ ಹೊಡೆದಿರಬೇಕು ಅಂತ ಅನ್ಕೋಬಹುದು. ಆದರೆ ಇಲ್ಲಿ ನೋಡಿ, ಕೊಳಿತು ನಾರುತ್ತಿರೋ ದಿಂಡೆಗಟ್ಟಲೆ ಬಾಳೆಹಣ್ಣಿನಲ್ಲಿ ಮಣ್ಣಲ್ಲಿ ಬಿಸಾಕಿ ರೈತ ಹಣೆಗೆ ಕೈ ಹಚ್ಚಿ ಕೂತಿದ್ದಾನೆ. ಅಂದ ಹಾಗೆ ಈ ರೈತನ ಹೆಸರು ಚಂದ್ರಯ್ಯ. ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಈ ರೈತ 6 ಎಕರೆ ಜಾಗದಲ್ಲಿ ಬೆಳೆದ ಬಾಳೆ ಕೇಳುವವರಿಲ್ಲದೆ ಕೈ ಸುಟ್ಟುಕೊಂಡಿದ್ದಾನೆ. ಎಲ್ಲದಕ್ಕೂ ಕಾರಣ ಹಾಳಾದ ಕೊರೋನಾ ಅಂತ ಹೇಳ್ತಾರೆ. ಅಂದಾಜು 3 ಲಕ್ಷ ಸಾಲ ಮಾಡಿ ಬಾಳೆ ಬೆಳೆದಿರೋ ರೈತ ಚಂದ್ರಯ್ಯ ಹೇಗಿದ್ರೂ ಲಾಭ ಬರುತ್ತೆ ಅಂತ ಪಕ್ಕದಲ್ಲಿರೋ ಅಣ್ಣನಿಗೂ ಬಾಳೆ ತೋಟ ಮಾಡುವಂತೆ ಹೇಳಿದ್ದಾನೆ. ವಿಪರ್ಯಾಸ ಅಂದರೆ ಕೊರೋನಾದಿಂದ ಇಡೀ ಜಿಲ್ಲೆಯಲ್ಲಿ ಬಹುತೇಕರಿಗೆ ಜ್ವರ ನೆಗಡಿ ಹಬ್ಬಿದೆ. ಹೀಗಾಗಿ ಬಾಳೆಹಣ್ಣನ್ನು ಯಾರೂ ಕೇಳದಂತಾಗಿದೆ. ಏಜೆಂಟರಿಗೆ ಹೇಳಿದರೂ ಸಹ ಯಾರೂ ಖರೀದಿಗೆ ಬಂದಿಲ್ಲ. ಇನ್ನೇನು ಮಾಡೋದು ಅಂತ ಕೇವಲ 3 ರೂಪಾಯಿ ಡಜನ್ಗೆ ಮಾರಿದ್ದಾನೆ. ಇನ್ನೇನು ಕೆಟ್ಟಿರೋ ಉಳಿದ ಹಣ್ಣನ್ನು ತಾನೇ ಮಣ್ಣಿಗೆ ಸುರಿದಿದ್ದಾನೆ. ಇಷ್ಟಾದರೂ ಸರ್ಕಾರ ತಮ್ಮ ನೆರವಿಗೆ ಬರ್ತಿಲ್ಲ ಅನ್ನೋದು ಅನ್ನದಾತನ ಅಳಲು. ಕಲಬುರಗಿ ನಗರದ ಶಹಬಜಾರ್ ನಾಕ ಸ್ಥಳವೊಂದರಲ್ಲಿ ಕೋಲಿ ಸಮಾಜದ ಮುಖಂಡರು ಅಂಬಿಗರ ಚೌಡಯ್ಯ ಭಾವಚಿತ್ರವಿಟ್ಟು ಜಯಂತ್ಯೋತ್ಸವ ಆಚರಿಸಲು ತೆರಳಿದ್ದ ಸಂದರ್ಭದಲ್ಲಿ ರಜಪೂತ ಸಮಾಜದ ಮುಖಂಡರು ಶ್ರೀರಾಮನ ಭಾವಚಿತ್ರವಿಟ್ಟು ಪೂಜೆ ಮಾಡ್ತೀವಿ ಮತ್ತು ಈ ಸ್ಥಳ ನಮ್ಮ ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿದ್ದೇ ತಡ ಪರಸ್ಪರ ಮಾತಿಗೆ ಮಾತು ಬೆಳೆದು ಎರಡೂ ಸಮುದಾಯಗಳ ಮಧ್ಯೆ ಪರಸ್ಪರ ಘರ್ಷಣೆ ನಡೆದು ಈ ಸ್ಥಳದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಗೊಳಿಸಿ ಖಾಕಿ ಸರ್ಪಗಾವಲು ಹಾಕಲಾಗಿದೆ. ಕಲಬುರಗಿ ನಗರದ ಶಹಬಜಾರ್ ನಾಕಾದ ಸ್ಥಳವೊಂದರಲ್ಲಿ ಕೋಲಿ ಸಮಾಜದ ಮುಖಂಡರು ಅಂಬಿಗರ ಚೌಡಯ್ಯ ಭಾವಚಿತ್ರವಿಟ್ಟು ಜಯಂತ್ಯೋತ್ಸವ ಆಚರಿಸಲು ತೆರಳಿದ್ದ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ರಜಪೂತ ಸಮಾಜದ ಮುಖಂಡರು ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀರಾಮನ ಭಕ್ತರು ವಾಸ ಮಾಡುತ್ತಿದ್ದು ಇದು ಶ್ರೀರಾಮನಿಗೆ ಸ್ಥಳವಾಗಿದ್ದರಿಂದ ನಾವು ಶ್ರೀರಾಮನ ಭಾವಚಿತ್ರವಿಟ್ಟು ಪೂಜೆ ಮಾಡ್ತೀವಿ ಮತ್ತು ಈ ಸ್ಥಳ ನಮ್ಮ ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿದ್ದಾರೆ. ಪರಸ್ಪರ ಮಾತಿಗೆ ಮಾತು ಬೆಳೆದು ಇಬ್ಬರ ಮಧ್ಯೆ ಪರಸ್ಪರ ಘರ್ಷಣೆ ನಡೆದಿದೆ. 1 ಗಂಟೆಗಳ ಕಾಲ ನಡೆದ ಮಾತಿನ ಚಕಮಕಿಯಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಸ್ಥಳಕ್ಕೆ ಚೌಕ್ ಮತ್ತು ನ್ಯೂರಾಘವೇಂದ್ರ ನಗರ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದರೂ ಸಹ ಪರಿಸ್ಥಿತಿ ಹತೋಟಿಗೆ ಬರದೇ ಇರೋದ್ರಿಂದ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರು ACP ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಎರಡೂ ಸಮುದಾಯದವರ ಮನ ಒಲಿಸಿದ್ದಾರೆ. ಇನ್ನು ಅಂಬಿಗರ ಚೌಡಯ್ಯನವರ ಭಾವಚಿತ್ರ ಇಟ್ಟು ಸರಳವಾಗಿ ಜಯಂತ್ಯೋತ್ಸವ ಆಚರಿಸಲು ಅನುಮತಿ ನೀಡಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ YS ರವಿಕುಮಾರ್ ಹೇಳಿದ್ದಾರೆ. ಪೂಜ್ಯ ಶರಣ ಅಂಬಿಗರ ಚೌಡಯ್ಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಶಹಬಜಾರ್ ನಾಕ ಕಲಬುರಗಿ ನಗರದಲ್ಲಿರುವಂತಹ ಶಹಬಜಾರ್ ನಾಕ ಒಂದು ಸ್ಥಳದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಜನ್ಮ ದಿನಾಚರಣೆ ಆಚರಣೆ ಒಂದು ಸಂದರ್ಭದಲ್ಲಿ ನಮ್ಮ ಕೋಳಿ ಸಮಾಜದ ಒಂದು ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ರಜಪೂತ್ ಜನಾಂಗದ ವಿವಿಧ ಸ್ಥಳೀಯ ನಾಯಕರುಗಳ ಮಧ್ಯೆ ಏರ್ಪಟ್ಟಿದ್ದಂತಹ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ನಿನ್ನೆ ಕೆಲ ಕಾಲ ಒಂದು ಉದ್ವಿಗ್ನವಾದಂತಹ ವಾತಾವರಣ ಆ ಸ್ಥಳದಲ್ಲಿ ನಿರ್ಮಾಣ ಆಗಿತ್ತು. ಈ ಒಂದು ಹಿನ್ನೆಲೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ವ್ಯಾಪಕವಾಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡು ನಮ್ಮ ನಗರದ ಎಲ್ಲ ಇನ್ಸ್ಪೆಕ್ಟರ್ಗಳು DCPಗಳು ACPಗಳ ನೇತೃತ್ವದಲ್ಲಿ ಇಂದು ಈ ಒಂದು ಸ್ಥಳದಲ್ಲಿ ಅಂಬಿಗರ ಚೌಡಯ್ಯನವರ ಜನ್ಮದಿನಾಚರಣೆಯನ್ನು ಸರಳವಾಗಿ ಮತ್ತು ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ
ಧಕ್ಕೆ ಪಡದಂತೆ ಆಚರಣೆಯನ್ನು ಮಾಡಲಾಗಿದೆ. ಇದಕ್ಕಾಗಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಒಳಗೊಂಡಂತೆ ನಿಷೇಧಾಜ್ಞೆಯನ್ನು ಸಹ ನಾವು ಜಾರಿ ಮಾಡಿದ್ದೆವು. ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಿ ಇದನ್ನು ನಮ್ಮ ಪೊಲೀಸ್ ಇಲಾಖೆ, ಗುಲ್ಬರ್ಗ ನಗರ ಪೊಲೀಸ್ ಇಲಾಖೆ ವಹಿಸುತ್ತೆ. ಇದನ್ನು ಸಹ ಈ ಸ್ಥಳದ ಬಗ್ಗೆ ನಾವು ಕಾರ್ಪೊರೇಷನ್ ಅವರನ್ನು ಒಂದು ಮತ್ತು ಸ್ಥಳೀಯ ಪೊಲೀಸ್ಗಳನ್ನು ಕಾನ್ಫಿಡೆನ್ಸ್ ತಗೊಂಡು ಈ ಒಂದು ವಿವಾದವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ನಮ್ಮ ಇಲಾಖೆಯಿಂದ ಮಾಡಲಾಗುತ್ತದೆ. ಸದ್ಯ ಶಹಾಬಜರ್ನಾಕಾ ಪ್ರದೇಶದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಗೊಳಿಸಿ ನಗರ ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ ಎಸಿಪಿ ನೇತೃತ್ವದಲ್ಲಿ 4 ಸಿಪಿಐ, 4 ಪಿಎಸ್ಐ, 2 ಡಿಆರ್ ತುಕಡಿ, ಕಾನ್ಸ್ಟೇಬಲ್ಗಳು, ಹೋಮ್ಗಾರ್ಡ್ಗಳು ಸೇರಿದಂತೆ 500 ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಇನ್ನು ವಿವಾದಿತ ಸ್ಥಳ ಕಲಬುರಗಿ ಮಹಾನಗರ ಪಾಲಿಕೆಗೆ ಸೇರಿದ್ದಾಗಿದ್ದು, ಎರಡು ಸಮುದಾಯದವರನ್ನು ಕರೆಯಿಸಿ ಶೀಘ್ರವೇ ಮಾತುಕತೆ ನಡೆಸಿ ವಿವಾದವನ್ನು ಶೀಘ್ರವೇ ಇತ್ಯರ್ಥಗೊಳಿಸುವುದಾಗಿ ನಗರ ಪೊಲೀಸ್ ಆಯುಕ್ತರು ಭರವಸೆ ನೀಡಿದ್ದಾರೆ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕೆಕೆಆರ್ಡಿಬಿ ವ್ಯಾಪ್ತಿಯ ಜಿಲ್ಲೆಗಳಿಗೆ ನೀಡಿರುವ ಅನುದಾನದಲ್ಲಿ ನಿಗದಿತ ಆರ್ಥಿಕ ಪ್ರಗತಿ ಸಾಧಿಸಿರುವುದಕ್ಕೆ ಮಂಡಳಿ ಅಧ್ಯಕ್ಷ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅಸಮಾಧಾನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಕಾಂಟ್ಯಾಕ್ಟ್ 9448066586.
ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಕ್ವಾಲಿಟಿ ಕೇರ್ ವಿವೈನ್ ಎಕ್ಸಲೆನ್ಸ್ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಪಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ ಕಾಂಟ್ಯಾಕ್ಟ್ 8496 825555 08472251555 ವಿರಾಮದ ನಂತರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವ್ಯಾಪ್ತಿಯ ಜಿಲ್ಲೆಗಳಿಗೆ ನೀಡಿರುವ ಅನುದಾನದಲ್ಲಿ ನಿಗದಿತ ಆರ್ಥಿಕ ಪ್ರಗತಿ ಸಾಧಿಸಿರುವುದಕ್ಕೆ ಮಂಡಳಿ ಅಧ್ಯಕ್ಷ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮಿನಿ ವಿಧಾನಸೌಧದ ಪ್ರಾದೇಶಿಕ ಆಯುಕ್ತ ಕಚೇರಿ ಸಭಾಂಗಣದಲ್ಲಿ 6 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ದತ್ತಾತ್ರೇಯ ಪಾಟೀಲ್, ಕಲಬುರಗಿ ಜಿಲ್ಲೆ, ರಾಯಚೂರು ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ತೀರಾ ಕಡಿಮೆ ಸಾಧನೆ ಮಾಡಲಾಗಿದೆ. ಆರ್ಥಿಕ ಪ್ರಗತಿ ಸಾಧಿಸಿದ್ದಲ್ಲಿ ಮಂಡಳಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದರು. ಆದರೆ ಆರ್ಥಿಕ ಪ್ರಗತಿ ಸಾಧಿಸದೆ ಇರುವುದು ಮಂಡಳಿಗೆ ಹೆಚ್ಚಿನ ಅನುದಾನ ಬರಲು ಸಮಸ್ಯೆಯಾಗಲಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಲ್ಲುಗಳಲ್ಲಿ ನ್ಯೂನತೆಗಳನ್ನು ಸರಿಪಡಿಸಿ ಇದೇ ಜನವರಿ 31ರ ಒಳಗೆ ಎಲ್ಲಾ ಬಿಲ್ಲುಗಳನ್ನು ಸಲ್ಲಿಸಬೇಕು. ಬಾಕಿ ಕಾಮಗಾರಿಗಳಿಗೆ ಆಡಳಿತ ಮಂಜೂರಾತಿ ನೀಡಬೇಕು, ಇಲ್ಲದಿದ್ದರೆ ಅವುಗಳನ್ನು ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲ ಅನುಷ್ಠಾನ ಅಧಿಕಾರಿಗಳು 2021-22 ಸಾಲಿನಲ್ಲಿ ಅನುಮೋದನೆಗೊಂಡ ಕ್ರಿಯಾ ಯೋಜನೆಯಂತೆ ಕಾಮಗಾರಿಗಳು ಪೂರ್ಣಗೊಳಿಸಬೇಕು. ಪೂರ್ಣವಾಗಿ ಬಳಸಿಕೊಳ್ಳಲು ಅನುಷ್ಠಾನ ಅಧಿಕಾರಿಗಳು ವಿಫಲಗೊಂಡಲ್ಲಿ ಅವರೇ ಜವಾಬ್ದಾರರೆಂದು ಹೇಳಿದರು. ವಿಡಿಯೋ ಸಂವಾದ ಸಭೆಯಲ್ಲಿ ಮಂಡಳಿ ಕಾರ್ಯದರ್ಶಿ ಆರ್ ವೆಂಕಟೇಶ್ ಕುಮಾರ್, ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, KKRDBಯ ಜಂಟಿ ನಿರ್ದೇಶಕರಾದ ಪ್ರವೀಣ್ ಪ್ರಿಯಾ ಡೇವಿಡ್, ಹಣಕಾಸು ನಿಯಂತ್ರಕರಾದ ರಾಮಣ್ಣ ಅಥಣಿ, ಅಧೀಕ್ಷಕ ಅಭಿಯಂತರಾದ ಸುರೇಶ್ ಶರ್ಮಾ ಮುಂತಾದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 33°C, ಕನಿಷ್ಠ 17°C ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಲ ಮಾಡಿ ತೋಟದಲ್ಲಿ ಬೆಳೆದ ಬಾಳೆಹಣ್ಣಿಗೆ ಸಿಗದ ಲಾಭ, ಮಣ್ಣು ಪಾಲಾದ ಬಾಳೆಹಣ್ಣು, ನಷ್ಟದಿಂದ ಕೆಂಗಟ್ಟ ರೈತನ ನೋವಿಗೆ ಸಿಗದ ಮುಲಾಮು. ಕಲಬುರಗಿ ನಗರದ ಶಹಬಜಾರ್ ನಾಕದಲ್ಲಿ ಬಿಗುವಿನ ವಾತಾವರಣ, ಅಂಬಿಗರ ಚೌಡಯ್ಯ ಶ್ರೀರಾಮನ ಭಾವಚಿತ್ರವಿಟ್ಟು ಪೂಜೆ ಮಾಡಲು ಎರಡು ಸಮುದಾಯಗಳ ನಡುವೆ ತಾರಕಕ್ಕೇರಿದ ಜಗಳ, ಸ್ಥಳದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿ. ಇಲ್ಲಿಗೆ ಇಂಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್.
ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು. ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586. Center, quality care, rewind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-8255-555, 08472-25155.